ಆಗಿದಂತ ಒಂದು ಸಮಯ ಇಡೀ ಬೀದರ್ ಜಿಲ್ಲೆಯಿಂದ ನಮ್ಮೆಲ್ಲ ನಾಯಕರಿಂದ ಮತ್ತು ನಮ್ಮ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವೆಲ್ಲರೂ ಕಲ್ತು ಹಾರ್ದಿಕ ಅಭಿನಂದನೆ ಸಲ್ಲಿಸ್ತೀವಿ, ಕೃತಜ್ಞತೆ ಸಲ್ಲಿಸ್ತೀವಿ. ಯಾಕಂದರೆ ಎಂಥ ಹಳ್ಳಿ ಊರಿಗೆ ಬಂದು ಇಷ್ಟೊಂದು ಸಮಯ ಕೊಟ್ಟು ಇನ್ನೂ ಬೆಳಗಿನ ಜಾವ ತನಕ ಇರ್ತಾರ ಮಕ್ಕಳೆಲ್ಲ, ಇವಾಗ ತಮ್ಮ ಪೋಷಕೆಲ್ಲ ಹಾಕೊಂಡು ಬಂದಿದ್ದಾರೆ. ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ, ಅದಕ್ಕೆ ಇವತ್ತಿನ ಎಲ್ಲ ಒಂದು ಸ್ಥಿತಿಗತಿ ಬಗ್ಗೆದಾಗ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಪ್ರೆಸ್ ಬ್ರೀಫಿಂಗ್ ಮಾಡ್ತಾರ ಎಂಬ ನಿಟ್ಟಿನಲ್ಲಿ ಹೇಳಿ ಮುಖ್ಯಮಂತ್ರಿಗಳಿಗೆ ಕೊಡ್ತೀನಿ. ಇವತ್ತಿನ ದಿನ ರಾಯಚೂರು ಜಿಲ್ಲೆಯಿಂದ ಬೆಳಗ್ಗೆ 5 ಗಂಟೆಗೆ ಎದ್ದು 4:30 ಸುಮಾರು 6.5 ಗಂಟೆಗಳ ಕಾಲ ರಸ್ತೆಯ ಮುಖಾಂತರ ಬೀದರ್ಗೆ ಇವತ್ತು ಬಸವ ಕಲ್ಯಾಣದ ಈ ಒಂದು ಉಜಲಾಂಬ ಗ್ರಾಮಕ್ಕೆ ಬರ್ತಕ್ಕಂಥ ಮತ್ತು ಈ ಗ್ರಾಮದಲ್ಲಿ ಗ್ರಾಮ ವಾಸ್ತವ್ಯದ ಮುಖಾಂತರ ಸರ್ಕಾರದ ಇಲಾಖೆಯ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಡ್ತಕ್ಕಂಥದ್ದು ಹಾಗೂ ಸುದೀರ್ಘವಾಗಿ ಈ ಭಾಗದ ಜನರ ಹಲವಾರು ರೀತಿಯ ಸಮಸ್ಯೆಗಳಿಗೆ ಮನವಿಯನ್ನು ಸ್ವೀಕಾರ ಮಾಡತಕ್ಕಂಥ ಸುದೀರ್ಘವಾದಂಥ ಈ ಒಂದು ಸಮಯದಲ್ಲಿ ಸುಮಾರು 4,000 ಮಿಗಿಲಾಗಿ ಮನವಿಗಳನ್ನೇನು ಸಲ್ಲಿಸಿದ್ದಾರೆ, ಕೆಲವಕ್ಕೆ ತಕ್ಷಣ ತೀರ್ಮಾನಗಳನ್ನು ಮಾಡಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಇನ್ನೂ ಬೇರೆ ಬೇರೆ ಮನವಿಗಳಿಗೆ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಈಗಾಗಲೇ ಸಮಯ ಆಗಿದೆ, ಮಕ್ಕಳು ಈಗಾಗಲೇ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅವರು ಈಗಾಗಲೇ ಕಳೆದ ಒಂದು ವಾರದಿಂದ ಅವರ ಶಿಕ್ಷಕರಿಂದ ತರಬೇತಿ ಪಡೆದು ಅವರ ಪ್ರತಿಭೆಯ ಪ್ರದರ್ಶನ ಮಾಡತಕ್ಕಂಥದ್ದಕ್ಕೆ ಕಾತುರವಾಗೇನಿದ್ದಾರೆ. ಆ ಮಕ್ಕಳಿಗೆ ನಾನು ಇನ್ನೂ ಕಾಯಿಸ್ಲಿಕ್ಕೆ ಹೋದರೆ ತಪ್ಪಾಗ್ತದೆ ಅಂತಕ್ಕಂಥದ್ದು ನನ್ನ ಭಾವನೆ. ಅದರಿಂದ ಇವತ್ತಿನ ದಿನ ಜಿಲ್ಲಾ ಉಸ್ತುವಾರಿ ಸಚಿವರು ಬಂಡಪ್ಪ ಕಾಶ್ಯಪ್ಪನವರು ಮತ್ತು ಜಿಲ್ಲೆಯ ಮತ್ತಿಬ್ಬರು ಮಂತ್ರಿಗಳಾಗಿರ್ತಕ್ಕಂಥ ರಾಜಶೇಖರ್ ಪಾಟೀಲ್ ಅವರು ಮತ್ತು ರಹೀಂ ಖಾನ್ ಅವರು, ಬಸವ ಕಲ್ಯಾಣದ ಶಾಸಕ ಮಿತ್ರರಾಗಿರ್ತಕ್ಕಂಥ ನಾರಾಯಣ ರಾಯರು ಹಾಗೂ ಈಶ್ವರ್ ಖಂಡ್ರೆ ಅವರು ಬಾಲ್ಕಿ ಕ್ಷೇತ್ರದ ಶಾಸಕರು, ಅದರ ಜೊತೆಗೆ ಇಬ್ಬರು ವಿಧಾನ ಪರಿಷತ್ತಿನ ಸದಸ್ಯರುಗಳಿರ್ತಕ್ಕಂಥ ವಿಜಯ್ ಸಿಂಗ್ ಅವರು ಹಾಗೂ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಹಾಗೂ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಿರ್ಬೋದು, ಹೀಗೆ ನಮ್ಮ ಕೋನರೆಡ್ಡಿ ಅವರು, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು, ಹೀಗೆ ಹಲವಾರು ಜನಪ್ರತಿನಿಧಿಗಳು ಇವತ್ತು ಬೆಳಗ್ಗೆಯಿಂದ ಏನು ಭಾಗವಹಿಸಿದ್ದಾರೆ. ಇದೆಲ್ಲದಕ್ಕಿಂತ ಪ್ರಮುಖವಾಗಿ ನಮ್ಮ ಈ ಒಂದು ಬೀದರ್ ಜಿಲ್ಲೆಯ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅದರ ಜೊತೆಯಲ್ಲಿ ನಮ್ಮ HKDBಯ ನಮ್ಮ ಸೆಕ್ರೆಟರಿಗಳಾಗಿರ್ತಕ್ಕಂಥ ರೀಜನಲ್ ಕಮಿಷನರು ಆಗಿರ್ತಕ್ಕಂಥ ಸುಬೋಧ್ ಯಾದವ್ ಅವರು ಮತ್ತು ಪ್ರಮುಖವಾಗಿ ಜಿಲ್ಲೆಯ ಉಸ್ತುವಾರಿ ಕಾರ್ಯದರ್ಶಿಗಳೇನಿದ್ದಾರೆ, ಹಿರಿಯ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ, ಪಂಚಾಯತ್ ರಾಜ್ ಮತ್ತು ಗ್ರಾಮೀಣ ಪ್ರದೇಶದ ಗ್ರಾಮೀಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಅತಿಕ್ ಅವರು ಬೆಂಗಳೂರಿನಿಂದ ಈ ಒಂದು ಗ್ರಾಮವಾಸದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದರ ಜೊತೆಯಲ್ಲಿ ಈ ಭಾಗದ ನಮ್ಮ IG ಅವರೇನಿದ್ದಾರೆ ಮತ್ತು SP ಅವರಿರ್ಬೋದು ಹಾಗೂ ಪೊಲೀಸ್ ಇಲಾಖೆಯ ಎಲ್ಲ ಹಿರಿಯ ಮತ್ತು ಕಿರಿಯ ಅಧಿಕಾರಿಗಳು ಕಳೆದ 4-5 ದಿನಗಳಿಂದ ಈ ಒಂದು ಕರ್ನಾಟಕದ ಕೊನೆಯ ಒಂದು ಗಡಿ ಭಾಗ ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಂತೆ ಇರತಕ್ಕಂಥ ಈ ಒಂದು ಗ್ರಾಮದಲ್ಲಿ ಈ ಭಾಗದ ಸಮಸ್ಯೆಗಳಿಗೆ ಪರಿಹಾರವನ್ನು ತಂದುಕೊಡ್ತಕ್ಕಂಥ ನಿಟ್ಟಿನಲ್ಲಿ ವಿಶೇಷವಾಗಿ ಈ ಒಂದು ಗ್ರಾಮಕ್ಕೆ ಸುಮಾರು 32 ಕೋಟಿ ರೂಪಾಯಿಗಳ ವೆಚ್ಚದ
ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೇವೆ. ಅದರ ಜೊತೆಗೆ ಜಿಲ್ಲೆಯಲ್ಲಿ ಸುಮಾರು 2,000 ಕೋಟಿಗೂ ಮಿಗಿಲಾಗಿ ನೀರಾವರಿಯ ಸೌಲಭ್ಯಗಳಿಗೆ, ಪ್ರಮುಖವಾದಂಥ ರಸ್ತೆಗಳ ಕಾರ್ಯಕ್ರಮಗಳಿಗೆ ಹಾಗೂ ವಿವಿಧ ಇಲಾಖೆಗಳಲ್ಲಿ ಇವತ್ತು 2,000,000 ರೂಪಾಯಿ ಹಣವನ್ನು ಈ ಜಿಲ್ಲೆಯ ಅಭಿವೃದ್ಧಿಗೆ ವಿನಿಯೋಗ ಏನು ಮಾಡಿದ್ದೇವೆ, ಸುಮಾರು 2,000 ಕೋಟಿಯ ಒಂದು ಅನುದಾನಗಳು ಈ ಜಿಲ್ಲೆಯಲ್ಲಿ ಕೆಲಸಗಳು ಈಗ ಪ್ರಾರಂಭ ಆಗ್ತಾ ಇದ್ದಾವೆ. ಅದರ ಜೊತೆಯಲ್ಲಿ ಇವತ್ತಿನ ದಿನ ಸಾರ್ವಜನಿಕರು ಅವರ ವೈಯಕ್ತಿಕವಾದಂಥ ಸಮಸ್ಯೆಗಳಿಗೆ ಏನು ಬಂದು ಮನವಿಗಳನ್ನು ಕೊಟ್ಟಿದ್ದಾರೆ ಅದು ಎಲ್ಲದಕ್ಕೂ ಇವತ್ತು ಸ್ಥಳದಲ್ಲೇ ಪರಿಹಾರವನ್ನು ಕಲ್ಪಿಸ್ತಕ್ಕಂಥದ್ದು, ಜೊತೆಗೆ ಇವತ್ತು ಬೀದರ್ ಜಿಲ್ಲೆಯ ನಗರದಲ್ಲಿ ಕನ್ನಡ ಭವನವನ್ನು ಕಟ್ಟತಕ್ಕಂಥದ್ದಕ್ಕೆ 1 ಕೋಟಿ ರೂಪಾಯಿಗಳನ್ನು ಕೊಡ್ತಕ್ಕಂಥದ್ದು, ತುಳಜಾಪುರದಲ್ಲಿ ಇರತಕ್ಕಂಥ ಧಾರ್ಮಿಕ ಕ್ಷೇತ್ರ ಕರ್ನಾಟಕ ಭವನವನ್ನು ಅಲ್ಲಿ ಕಟ್ಟತಕ್ಕಂಥದ್ದಕ್ಕೆ ಸುಮಾರು 5 ಕೋಟಿ ರೂಪಾಯಿಗಳನ್ನು ಇವತ್ತು ಅಲ್ಲಿ ಕನ್ನಡಿಗರು ಕರ್ನಾಟಕದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ದೇವಿಯ ದರ್ಶನಕ್ಕೆ ಹೋಗ್ತಾರೆ. ಒಂದು ಕರ್ನಾಟಕ ಭವನವನ್ನು ಕಟ್ಟಕ್ಕೆ 5 ಕೋಟಿ ಹಣವನ್ನು ಇವತ್ತು ಬಿಡುಗಡೆ ಮಾಡಿರ್ತಕ್ಕಂಥದ್ದು, ಆದೇಶ ಮಾಡಿರ್ತಕ್ಕಂಥದ್ದು, ಹೀಗೆ ಹಲವಾರು ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟಿದ್ದೇವೆ. ಇವತ್ತು ಮಾಧ್ಯಮದ ಮಿತ್ರರು ಸಾಯಂಕಾಲದವರೆಗೂ ನನ್ನ ಜೊತೆಯಲ್ಲೇ ಇದ್ದು ಇವತ್ತಿನ ಕಾರ್ಯಕ್ರಮಗಳ ಬಗ್ಗೆ ನಾಡಿನ ಜನತೆಯ ಮುಂದೆ ತಾವೇನು ಪ್ರಸಾರ ಮಾಡಿದ್ದೀರಿ, ನಿಮಗಳಿಗೂ ನನ್ನ ಕೃತಜ್ಞತೆ ಸಲ್ಲಿಸಿ ನಮ್ಮ ಜಿಲ್ಲಾಡಳಿತಕ್ಕೆ ವಿಶೇಷವಾಗಿ ಮತ್ತು ಜಿಲ್ಲೆಯ 3 ಜನ ಮಂತ್ರಿಗಳು, ಶಾಸಕ ಮಿತ್ರರುಗಳಿಗೂ, ವಿಧಾನ ಪರಿಷತ್ತಿನ ಸದಸ್ಯರಿಗೂ ನಾನು ವಿಶೇಷವಾಗಿ ನನ್ನ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ನಮ್ಮ ಜಿಲ್ಲೆಯ ವಿವಿಧ ಇಲಾಖೆಯ ಅಧಿಕಾರಿಗಳೇನಿದ್ದಾರೆ, ಇವತ್ತು ನಿಮ್ಮ ನಿಮ್ಮ ಇಲಾಖೆಯಲ್ಲಿ ಆಗಬೇಕಾದಂಥ ಸಾರ್ವಜನಿಕರ ಕುಂದು ಕೊರತೆಗಳಿಗೆ ಏನು ಮನವಿ ಕೊಟ್ಟಿದ್ದಾರೆ, ಒಂದು ಕಾಲಮಿತಿಯೊಳಗೆ ಆ ಮನವಿಗಳಿಗೆ ತಕ್ಷಣ ಸ್ಪಂದಿಸಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಶಾಲಾ ಕಟ್ಟಡಗಳಿರ್ಬೋದು, ಕೆಲವು ಆರೋಗ್ಯ ಕೇಂದ್ರಗಳಿರ್ಬೋದು, ಅದರ ಜೊತೆಯಲ್ಲಿ ಸಿಬ್ಬಂದಿಗಳ ಕೊರತೆಯನ್ನು ತುಂಬತಕ್ಕಂಥದ್ದಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ತೀರ್ಮಾನ ಏನು ಮಾಡಿದ್ದೇವೆ ಅದಕ್ಕೂ ಗಮನ ನಾವು ಸರ್ಕಾರದಿಂದ ಕೊಡ್ತಕ್ಕಂಥದ್ರ ಮುಖಾಂತರ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಇವತ್ತು ಚಾಲನೆಯನ್ನು ಕೊಡ್ತಕ್ಕಂಥ ಒಂದು ಕೆಲಸದಲ್ಲಿ ತಾವೆಲ್ಲರೂ ಸ್ಪಂದಿಸಿ ಜನಸಾಮಾನ್ಯರ ಜೊತೆ ವಿಶ್ವಾಸದೊಂದಿಗೆ ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು ಅಂತಕ್ಕಂಥ ಸಲಹೆಯನ್ನು ನಮ್ಮ ಅಧಿಕಾರಿಗಳಿಗೆ ಕೊಡ್ತಕ್ಕಂಥವ್ರ ಮುಖಾಂತರ ನಾನು ಮುಂದಿನ ದಿನಗಳಲ್ಲಿ ಬಂದಾಗ ಪುನಃ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಇವತ್ತು ಬಂದಿರತಕ್ಕಂಥ ಮನವಿಗಳಿಗೆ ಇನ್ನೂ ಸ್ಪಂದಿಸಿಲ್ಲ ಸರ್ಕಾರ ಅಂತಕ್ಕಂಥ ಭಾವನೆಗಳು ಬರಬಾರದು, ಅದೆಲ್ಲವನ್ನು ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ತರಬೇಕು ಅಂತೇಳಿ ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತಾ ಇವತ್ತು ಬಸವ ಕಲ್ಯಾಣದ ಪ್ರಾಧಿಕಾರಕ್ಕೆ ಇನ್ನೂ ಹಣವನ್ನು ಬಿಡುಗಡೆ ಆಗಬೇಕು ಹೆಚ್ಚಿನ ರೀತಿಯಲ್ಲಿ ಅಂತಕ್ಕಂಥದ್ದು ಏನಿದೆ, ಕಾರಂಜ ಸಂತ್ರಸ್ತರ ಸಮಸ್ಯೆಗಳೇನಿದ್ದಾವೆ ಅದರ ಜೊತೆಯಲ್ಲಿ ರೈತರು ಹಲವಾರು ಸಮಸ್ಯೆಗಳನ್ನು ಹೇಳಿದ್ದಾರೆ, ಅದು ಎಲ್ಲದರ ಬಗ್ಗೆ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಅದೆಲ್ಲವನ್ನು ಕಾರ್ಯರೂಪಕ್ಕೆ ತರಬೇಕಾದಂಥದ್ದು ಸರ್ಕಾರದ ಕರ್ತವ್ಯ ಏನಿದೆ ಅದೆಲ್ಲವನ್ನು ಗಮನಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸಿ 2 ಮಾತು ಮುಗಿಸ್ತೇನೆ. ಮುಂದಿನ ತಿಂಗಳು ವಿಧಾನಸಭೆಯ ಕಲಾಪಗಳಿದ್ದಾವೆ, ವಿಧಾನಸಭೆಯ ಕಲಾಪ ಮುಗಿಯುತ್ತಿದ್ದಾಗೇ ಬಹುಶಃ ಮುಂದಿನ ತಿಂಗಳು 2 ಗ್ರಾಮ ವಾಸ್ತವ್ಯವನ್ನು ಮಾಡ್ತೇನೆ. ಆಗಸ್ಟ್ ಜುಲೈ ತಿಂಗಳಿನಲ್ಲಿ, ಮುಂದಿನ ತಿಂಗಳು ಅಂದರೆ ಈಗ ಇನ್ನೂ ಬಂದಿಲ್ಲ, ಜುಲೈ ತಿಂಗಳಿನಲ್ಲಿ ಕನಿಷ್ಠ 2 ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಆಗಸ್ಟ್ ತಿಂಗಳಿನಲ್ಲೂ ಮತ್ತೆ ಅದನ್ನು ಮುಂದುವರಿಸ್ತೀನಿ. ಒಟ್ಟಾರೆ ರಾಜ್ಯದ 30 ಜಿಲ್ಲೆಯಲ್ಲಿ ಮುಂದಿನ 4-5 ತಿಂಗಳೊಳಗೆ ಸಂಪೂರ್ಣವಾಗಿ 30 ಜಿಲ್ಲೆಯ ಗ್ರಾಮವಾಸ್ತವ್ಯ ಕಾರ್ಯಕ್ರಮಗಳು ಮತ್ತು 30 ಜಿಲ್ಲೆಯ ಅಭಿವೃದ್ಧಿಗೆ ಈ ಸರ್ಕಾರದಲ್ಲಿ ನಾವೇನು ಅನುದಾನಗಳನ್ನು ಬಿಡುಗಡೆ ಮಾಡಿದ್ದೇವೆ ಆ ಎಲ್ಲ ಕಾರ್ಯಕ್ರಮಗಳಿಗೆ
ಆಡಳಿತಾತ್ಮಕವಂತ ಮಂಜೂರಾತಿ ಅಷ್ಟೇ ಅಲ್ಲ ಕಾರ್ಯಕ್ರಮಗಳು ಪ್ರಾರಂಭ ಮಾಡತಕ್ಕಂಥದಕ್ಕೆ ಚಾಲನೆ ಕೊಡ್ತೇನೆ. ಅನುಭವ ಮಂಟಪದ ಬಗ್ಗೆನೂ ಹೇಳಿದ್ದಾರೆ. ನನಗೆ ಅನುಭವ ಮಂಟಪದ ಬಗ್ಗೆ ಈಗಾಗಲೇ ಹಿಂದಿನ ಸರ್ಕಾರದಲ್ಲಿ ಏನು ಘೋಷಣೆ ಆಗಿದೆ ಅದರ ಬಗ್ಗೆನೂ ಗಮನ ಕೊಡ್ತೀವಿ. ಆದರೆ ಪ್ರಮುಖವಾಗಿ ಇವತ್ತು ಜಿಲ್ಲೆಯಲ್ಲಿ ಈಗಾಗಲೇ 800 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನೀರಾವರಿಯ ಒಂದು ಸೌಲಭ್ಯಗಳಿಗೆ ಚಾಲನೆಯನ್ನು ಕೊಡ್ತಾ ಇದ್ದೇನೆ. ಪ್ರಾರಂಭಿಕ ಹಂತದಲ್ಲಿ ಇವತ್ತು ಪ್ರತಿಯೊಂದು ಗ್ರಾಮಗಳಿಗೆ ಕೆರೆಗಳನ್ನು ತುಂಬಿಸ್ತಕ್ಕಂಥದ್ದು ಮತ್ತು ನೀರಾವರಿಯ ಸೌಲಭ್ಯಗಳ ಅವಶ್ಯಕತೆ ಏನಿದೆ ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಅನುಭವ ಮಂಟಪವನ್ನು ನಿರ್ಮಾಣ ಮಾಡ್ತಕ್ಕಂಥ ನಿಟ್ಟಿನಲ್ಲೂ ಸರ್ಕಾರ ಅದರ ಬಗ್ಗೆ ಕ್ರಮವನ್ನು ತೆಗೆದುಕೊತಾ ಇದ್ದೇವೆ, ಹಣವನ್ನು ಬಿಡುಗಡೆ ಮಾಡ್ತೇವೆ. ಇಲ್ಲ, ಈಗ ಕೆಲವು ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿಯ ದೃಷ್ಟಿಯಿಂದ ಕೆಲವು ಅಧಿಕಾರಿಗಳನ್ನು ಇವತ್ತು ಹಿರಿಯ ಅಧಿಕಾರಿಗಳನ್ನು ಪೋಸ್ಟಿಂಗ್ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಕೆಲವರಿಗೆ ಇವತ್ತು ಅಧಿಕಾರವನ್ನು ಕೊಡಬೇಕಾಗಿದೆ. ನಾವು ಕೆಲಸವನ್ನು ತಕ್ಷಣವೇ ಇವತ್ತು ಅವರ ಹಂತದಲ್ಲೇ ತೀರ್ಮಾನ ಮಾಡ್ತಕ್ಕಂಥ ಪ್ರತಿಯೊಂದು ಹಂತದಲ್ಲೂ ರಾಜ್ಯ ಸರ್ಕಾರಕ್ಕೆ ಇವತ್ತು ರೆಕಮೆಂಡ್ ಮಾಡಿ ಅಲ್ಲಿಂದ ಪರ್ಮಿಷನ್ ತಗೊಂಡು ಮಾಡೋದಕ್ಕಿಂತ ಹೆಚ್ಚಾಗಿ ಕೆಲವು ಕಾರ್ಯಕ್ರಮಗಳಿಗೆ ಅವರೇ ಇವತ್ತು ಮುಕ್ತವಾಗಿ ತೀರ್ಮಾನಗಳನ್ನು ಮಾಡ್ತಕ್ಕಂಥ ಅಧಿಕಾರವನ್ನು ಕೊಡ್ತಕ್ಕಂಥ ನಿರ್ಧಾರ ಮಾಡಿದ್ದೇನೆ. ಈಗಾಗಲೇ 4,000 ಅರ್ಜಿಗಳು ಬಂದಿದ್ದೇವೆ. ಈಗಾಗಲೇ ಅದಕ್ಕೆ ಕೆಲವು ಕ್ರಮವನ್ನು ತೆಗೆದುಕೊಂಡಿದ್ದೇನೆ. ಔರಾದ್ಕರ್ ವರದಿ ಬಗ್ಗೆ ಈಗಾಗಲೇ ಆರ್ಥಿಕ ಇಲಾಖೆ ಹಾಗೂ ನಮ್ಮ ಪೊಲೀಸ್ ಇಲಾಖೆಯ ಕಾರ್ಯದರ್ಶಿಗಳ ಮಟ್ಟದಲ್ಲಿ ಒಂದು ಅಂತಿಮವಾದಂಥ ನಿರ್ಣಯ ಮಾಡ್ತಕ್ಕಂಥದ್ದಕ್ಕೆ ಅವ್ರಿಗೆ ಸೂಚನೆ ಕೊಟ್ಟು ಈಗಾಗಲೇ ಒಂದು ಸಭೆಯನ್ನು ಮಾಡಿದ್ದೇನೆ. ಇನ್ನೊಂದು 10-15 ದಿವಸದಲ್ಲಿ ಅದರ ಬಗ್ಗೆ ಇವತ್ತು ತೀರ್ಮಾನಗಳಾಗ್ತದೆ. ಎಲ್ಲಿಗೆ ಮುತ್ತಿಗೆ ಹಾಕ್ತಾರಂತೆ? KRS ಡ್ಯಾಮ್ಗೆ ಹಾಕ್ಬೋದು. ಸಂತೋಷ, ನನ್ನ ಕೈಲೇನಿಲ್ಲ. ಅದು ಕಾವೇರಿಯಿಂದ ನೀರನ್ನು ಬಿಡ್ತಕ್ಕಂಥದ್ದು ಈಗ ನನ್ನ ಕೈನಲ್ಲಿ ಇಲ್ಲ. ಕಾವೇರಿ ನೀರಿನ ಹಂಚಿಕೆಯನ್ನು ಮಾಡ್ತಕ್ಕಂಥ ಪ್ರಾಧಿಕಾರ ಇದೆ. ಪ್ರಾಧಿಕಾರದ ಪರ್ಮಿಷನ್ ಇಲ್ಲದೆ ರಾಜ್ಯ ಸರ್ಕಾರಕ್ಕೆ ಪವರ್ ಇಲ್ಲ ನೀರು ಬಿಡಲಿಕ್ಕೆ. ಅವರು KRS ಡ್ಯಾಮ್ಗೆಲ್ಲ ಮುತ್ತಿಗೆ ಹಾಕಬೇಕಾಗಿರೋದು. ಹೋಗಿ ಪ್ರಾಧಿಕಾರ ಇವತ್ತೇನು ದೆಹಲಿಯಲ್ಲಿ ಇದೆಯಲ್ಲ ಕಚೇರಿ, ಅಲ್ಲೋಗಿ ಮುತ್ತಿಗೆ ಹಾಕ್ತಕ್ಕಂಥ ಸೂಕ್ತ. ಸಮಸ್ಯೆಗಳು ಅವರ ವೈಯಕ್ತಿಕವಾದಂಥ ಸಮಸ್ಯೆಗಳು ದೊಡ್ಡ ಮಟ್ಟದಲ್ಲಿದೆ. ಬಡತನದ ಸಮಸ್ಯೆಗಳು, ಆರೋಗ್ಯದಿಂದ ತೊಂದರೆ ಆಗಿರತಕ್ಕಂಥದ್ದು, ಆಕ್ಸಿಡೆಂಟ್ಗಳಲ್ಲಿ ಅಪಘಾತದಲ್ಲಿ ಅವರು ದೈಹಿಕವಾಗಿ ಏನಿವತ್ತು ತೊಂದರೆಗೆ ಒಳಗಾಗಿದ್ದಾರೆ. ಹಲವಾರು ಲಕ್ಷಗಳನ್ನು ಹಣ ಖರ್ಚು ಮಾಡಿ ಅವರ ಆಸ್ತಿಗಳನ್ನು ಮಾರಾಟ ಮಾಡಿ ಬೀದಿಗೆ ಬಂದು ನಿಂತಿರ್ತಕ್ಕಂಥ ಪ್ರಕರಣಗಳು ದೊಡ್ಡ ಮಟ್ಟದಲ್ಲಿದೆ ಪ್ರಮುಖವಾಗಿ. ಅದರ ಜೊತೆಗೆ ಅಭಿವೃದ್ಧಿಗಳ ವಿಷಯದಲ್ಲೂ ಅರ್ಜಿಗಳಿದ್ದಾವೆ. ವಿಶೇಷವಾಗಿ ಮೂಲಭೂತ ಸೌಕರ್ಯಗಳು, ಕುಡಿಯುವ ನೀರಿರ್ಬೋದು, ಶಾಲಾ ಕಟ್ಟಡಗಳಿರ್ಬೋದು, ರಸ್ತೆಗಳ ಕಾಮಗಾರಿ ಇರ್ಬೋದು, ಹೀಗೆ ಹಲವಾರು ರೀತಿಯ ಅರ್ಜಿಗಳನ್ನು ಕೊಟ್ಟಿದ್ದಾರೆ. ಅದು ಈಗಾಗಲೇ ನಾನು ಈಗ ನಮ್ಮ ಇಂಜಿನಿಯರಿಂಗ್ ಇಲಾಖೆ ವಿಷಯದಲ್ಲೇ ಫೋನ್ ಮಾಡಿ ಹೇಳಿದ್ದೇನೆ. ಅದೇನು ಸರಿಪಡಿಸ್ತಕ್ಕಂಥದ್ದಕ್ಕೆ ತಕ್ಷಣ ಕ್ರಮ ತೆಗೆದುಕೋಬೇಕು ಅಂತ ಹೇಳಿ ಎಲ್ಲ ಇಲಾಖೆಗಳಿಗೂ ಸೂಚನೆ ಕೊಡ್ತೇನೆ. ಹಲವಾರು ಕುಟುಂಬಗಳಿಗೆ ಸ್ಥಳದಲ್ಲೇ ಕ್ಲಿಯರ್ ಮಾಡಿದ್ದೇನೆ. ಇವತ್ತು ಬರಬೇಕಾದರೆ ಬೆಳಗ್ಗೆ 6 ಜನ ಬಿದರ್ನಲ್ಲಿ ಏನು ಮಳೆಯ ಒಂದು ಅನಾಹುತದಲ್ಲಿ ಚಾವಣಿ ಕುಸಿತದಿಂದ 6 ಜನ ತೀರ್ಕೊಂಡು ಹೋಗಿದ್ದಾರೆ. ಆ ಕುಟುಂಬಕ್ಕೆ ಬೆಳಗ್ಗೆ 24 ಲಕ್ಷ ರೂಪಾಯಿಗಳ ಚೆಕ್ ಕೊಟ್ಟು ಬಂದಿದ್ದೇನೆ. ನಾನೇ ಮನೆಗೂ ಕೊಟ್ಟು ಬಂದಿದ್ದೇನೆ. ಇಲ್ಲೂ ಸಹ ಹಲವಾರು ಕುಟುಂಬಗಳಿಗೆ ಆರ್ಥಿಕವಾಗಿ ನೆರವನ್ನು ಕೊಡ್ತಕ್ಕಂಥದ್ದಕ್ಕೆ ಸ್ಥಳದಲ್ಲೇ ತೀರ್ಮಾನ ಮಾಡಿದ್ದೇನೆ. ಥ್ಯಾಂಕ್. ಹಾಂ, ನೋಡಂತೆ, ಇನ್ನೂ ಸಮಯ ಇದೆಯಲ್ಲ, ಇನ್ನೂ 3-4 ವರ್ಷ ಟೈಮ್ ಇದೆ, ಬನ್ನಿ ನೋಡಂತೆ. ಕಲಬುರಗಿಗೂ ಬರ್ತೀನಿ. ಅದು ಮುಂದಾಗಿದೆ, ರದ್ದಾಗಿಲ್ಲ. ಕಲಬುರಗಿಯ ಗ್ರಾಮ ವಾಸ್ತವ್ಯ ರದ್ದಾಗಿಲ್ಲ, ಮುಂದೂಡಿದ್ದೀನಿ ಅಷ್ಟು. ಹಾಂ, ಜುಲೈನಲ್ಲೇ ಆಗ್ಬೋದು, ಇಲ್ಲ ಆಗಸ್ಟ್ ಮೊದಲನೇ ವಾರದಲ್ಲಿ ಆಗ್ಬೋದು. ಥ್ಯಾಂಕ್ ಯು. If you like this video, ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.